ನಮಸ್ತೆ ವೀಕ್ಷಕರೇ, ಪ್ರತಿಧ್ವನಿಗೆ ಸ್ವಾಗತ. ಸಚಿವ ಭೈರತಿ ಸುರೇಶ್ರಿಗೆ ಮುತ್ತಿಗೆ ಹಾಕಲು ರೈತರು ಯತ್ನಿಸಿದಂತಹ ಘಟನೆ ನಡೆದಿದೆ. ಎಸ್ ವೀಕ್ಷಕರೇ, ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಗರಾಭಿವೃದ್ಧಿ ವಿಚಾರವಾಗಿ ಪರಿಶೀಲನಾ ಸಭೆಯನ್ನು ಸಚಿವ ಭೈರತಿ ಸುರೇಶ್ ನಡೆಸ್ತಿದ್ರು. ಈ ಒಂದು ಸಮಯದಲ್ಲಿ ಭೈರತಿ ಸುರೇಶ್ಗೆ ಮುತ್ತಿಗೆ ಹಾಕಲು ರೈತರು ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು. ಇನ್ನು ಈ ವೇಳೆ ರೈತರನ್ನು ಮುಖ್ಯದ್ವಾರದ ಬಳಿಯೇ ಪೊಲೀಸರು ತಡೆದು ನಿಲ್ಲಿಸಿದ್ದಾರೆ. ಯಾವಾಗ ಪೊಲೀಸರು ತಡೆದು ನಿಲ್ಲಿಸಿದ್ರು, ಆಗ ಪೊಲೀಸರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ರೈತರು ಹೊರಹಾಕಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಸಹ ಘೋಷಣೆಗಳನ್ನು ಕೂಗಲಾಗಿದೆ. ಸಚಿವ ಭೈರತಿ ಸುರೇಶ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಖಾಲಿ ಮಡಿಕೆ ಹಿಡಿದು ಕೈಯಲ್ಲಿ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಇನ್ನು ಈ ವೇಳೆ ಜಿಲ್ಲಾ ಪಂಚಾಯತ್ ಗೇಟ್ ಹತ್ತಲು ರೈತನೋರ್ವ ಮುಂದಾಗಿದ್ದ. ಕೂಡಲೇ ರೈತನನ್ನು ಕೆಳಗಿಳಿಸಿ ಜಿಲ್ಲಾ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಲು ಪ್ರಯತ್ನ ಪಟ್ಟಂಥ ರೈತರನ್ನು ಬಂಧಿಸಲಾಗಿದೆ. ಇವರನ್ನೆಲ್ಲ ಕರೆದುಕೊಂಡು ಪ್ರತಿಭಟನಾ ನಿರತ ರೈತರನ್ನು ವ್ಯಾನ್ಗೆ ಪೊಲೀಸರು ತುಂಬಿದ್ದಾರೆ ಅಂತಕ್ಕಂಥದ್ದು. ಇನ್ನು ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೆದಿದೆ. ಇಂಥ ಮತ್ತಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನೋಡ್ತೀರಿ ಪ್ರತಿಧ್ವನಿ. ಇದು ಜನರ ದನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.